ನಂಜನಗೂಡು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಸಂಘದ ವತಿಯಿಂದ ಪಟ್ಟಣದ ಮಿನಿ ವಿಧಾನಸೌಧದ ಮುಂದೆ ಮದ್ಯದಂಗಡಿಗಳನ್ನು ತೆರವುಗೊಳಿಸುವಂತೆ ಪ್ರತಿಭಟನೆ ಮಾಡಿದರು. ನಂಜನಗೂಡು ತಾಲೂಕಿನ ಹೊಸಕೋಟೆ ಗ್ರಾಮದಲ್ಲಿ ಅಕ್ರಮವಾಗಿ ತೆರೆದಿರುವ ಮದ್ಯದ ಅಂಗಡಿಗಳನ್ನು ತೆರವುಗೊಳಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಪ್ರತಿಭಟನೆ ಮಾಡಿದರು. ವರದಿ ಸಿದ್ದು, ಶ್ರೀಗರಿ ನ್ಯೂಸ್, ನಂಜನಗೂಡು. ಹೊಸಕೋಟೆ ಭಾಗದಲ್ಲಿ ಮದ್ಯದ ಅಂಗಡಿ ಆಗಿರೋದು ಎಷ್ಟು ತೊಂದರೆ ಆಗಿದೆ ಅಂದರೆ, ಈ ಡಿಸೆಂಬರ್ ಬಂದರೆ 2 ವರ್ಷ ಆಯಿತು ಕೊರೋನಾ ಬಂದು. ಈ ಕೊರೋನಾ ಟೈಮ್ನಲ್ಲಿ ಜನಗಳಿಗೆ ಊಟಕ್ಕೆ ಭಾಳ ತೊಂದರೆ ಆಗಿದೆ, ಅಕ್ಕಿ ಬೆಳೆಗೆ ಭಾಳ ತೊಂದರೆ ಆಗಿದೆ. ಆ ಗಳಿಗೆನಲ್ಲಿ ಜನ ಇವತ್ತು ಕಷ್ಟಪಟ್ಟು 100 ರೂಪಾಯಿ ಸಂಪಾದನೆ ಕೊಡೋರು ಕೂಡ 100 ರೂಪಾಯಲ್ಲಿ 80 ರೂಪಾಯಿ ಎಣ್ಣೆಗೆ ಕೊಟ್ಟರೆ ಜೀವನ ಸಾಕ್ಷದ ಹೆಂಗೆ, ಮಕ್ಕ ಮರಿ ಯಾವ ಥರ ಜೀವನ ಮಾಡ್ತಾರೆ. ಇದಕ್ಕೆ ಮೇಲ್ಪಟ್ಟಂಥ ಎಮ್ ಎಲ್ ಎ ಸಾಹೇಬರಾಗಲಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ, ಇನ್ನು ಯಾವುದು ಮೇಲಧಿಕಾರಿಗಳು ಯಾವುದೇ ಆಗಲಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಲಿ, ಯಾರೇ ಏನೇ ಕೂಡ ಸಪೋರ್ಟ್ ಮಾಡಿದರೂ ಕೂಡ ದಯವಿಟ್ಟು ಇದನ್ನು ಪರ್ಮನೆಂಟ್ ಆಗಿ ನಮ್ಮ ಹೊಸಕೋಟೆ ಭಾಗಕ್ಕೆ ಈ ಒಂದು ಮದ್ಯದ ಅಂಗಡಿ ಬೇಡ ಅನ್ನೋದೇ ನಮ್ಮ ಪಂಚಾಯಿತಿ ವತಿಯಿಂದ ನಮ್ಮ ಎಲ್ಲ ಕೋಮಿನ ಜನಾಂಗದವರು ಕೂಡ ವಿರೋಧ ಮಾಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಸದ್ಬಳಕೆ ಮಾಡಿ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಎಕ್ಸೈಜ್ ಅಧಿಕಾರಿಗಳಾಗಲಿ, ನಮ್ಮ ಎಮ್ ಎಲ್ ಎ ಸಾಹೇಬರಾಗಲಿ, ನಮ್ಮ ಈಗಿರೋಂಥ ಅಧಿಕಾರದಲ್ಲಿರೋಂಥಕ್ಕಂಥ ನಮ್ಮ ಸಿ ಎಂ ಸಾಹೇಬರಾಗಲಿ, ಯಾರೇ ಆಗಲಿ, ಇದನ್ನು ಖಂಡಿಸಿ ದಯವಿಟ್ಟು ತೆರವುಗೊಳಿಸ್ಬೇಕು ಅಂತ ಈ ಮೂಲಕ ನಮ್ಮ ಸಂಘದವ್ರ ಮುಖಾಂತರ, ಪಂಚಾಯತ್ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ.